ಚಿಕ್ಕಬಳ್ಳಾಪುರದಲ್ಲಿ ಹೇಗಿದೆ ಚುನಾವಣಾ ರಣಕಣ ಸಚಿವ ಸುಧಾಕರ್ ಸೋಲಿಸೋ ಎದುರಾಳಿ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯಲ್ಲಿ ಗೊಂದಲ ಯಾಕೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಯಾರು ಅನ್ನೋ ಒಂದು ಪ್ರಶ್ನೆ ಈಗ ಸಹಜವಾಗಿಯೇ ಎಲ್ಲರೂ ಕಾಡ್ತಾ ಇದೆ ಅಟ್ ಪ್ರೆಸೆಂಟ್ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಎಂ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ಕೂಡ ಬಿಜೆಪಿಯಿಂದ ಅವರೇ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅದ್ರಲ್ಲಿ ನೋ ಡೌಟ್ ಈಗಾಗಲೇ ಜೆಡಿಎಸ್ ಇಂದ ಕೆಪಿ ಬಚ್ಚೇಗೌಡರು ಜೆ ಡಿ ಎಸ್ನ ಅಭ್ಯರ್ಥಿ ಆಗಿದ್ದಾರೆ ಸೊ ಹಾಗಿದ್ರೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಸೊ ಈಗಾಗಲೇ ವಿನಯ್ ಶಾ ಮೇಸ್ರು ಕೇಳಿ ಬರ್ತಾ ಇದೆ ಆಮೇಲೆ ಯಳುವಳ್ಳಿ ರಮೇಶ್ ಹೆಸರು ಕೇಳಿ ಬರ್ತಾ ಇದೆ ಅದೇ ರೀತಿ ಕೊತ್ತೂರು ಮಂಜುನಾಥ್ ಅಭ್ಯರ್ಥಿ ಆಗ್ತಾರ ಕಾಂಗ್ರೆಸ್ನಿಂದ ಚಿಕ್ಕಬಳ್ಳಾಪುರಕ್ಕೆ ಕೊತ್ತೂರು ಮಂಜುನಾಥ್ ಬರ್ತಾರ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಇಡೀ ಕ್ಷೇತ್ರವನ್ನ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಬೇಕಾದ್ರೆ ಮಾತನಾಡಬೇಕಾದ್ರೆ ಸಾಕಷ್ಟು ಮಂದಿ ಹೇಳ್ತಾ ಇದ್ರು ಸೊ ಹೊರಗಿನವ್ರು ಬಂದರೆ ನಾವು ಹೇಗೆ ಅವ್ರಿಗೆ ಮತ ಹಾಕೋದು ನಮಗೆ ಲೋಕಲ್ ಅವರು ಬೇಕು ಲೋಕಲ್ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಅವ್ರಿಗೆ ಮತ ಹಾಕ್ಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಿದೆ ಒಂದು ಕಡೆ ಡಾಕ್ಟರ್ ಕೆ ಸುಧಾಕರನ್ನು ಸೋಲಿಸ್ಬೇಕು ಅಂತ ಒಂದು ಟೀಮ್ ರೆಡಿಯಾಗಿದೆ ಸಾಕಷ್ಟು ಮಂದಿ ಹೊರಗಡೆ ಮಾತನಾಡದೇ ಇರ್ಬೋದು ಆದರೆ ಇನ್ಸೈಡ್ ಸೊ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸೋಲಿಸ್ಬೇಕು ಬೇರೆ ಯಾರಾದರೂ ಸಮರ್ಥ ಅಭ್ಯರ್ಥಿ ಬೇಕು ಅನ್ನೋ ಒಂದು ಅಭಿಪ್ರಾಯ ಜನರಲ್ಲಿ ಇದೆ ಸೊ ಅದು ಒಂದು ಕಡೆ ಆದರೆ ಸೊ ಯಾರಪ್ಪ ಆ ಒಂದು ಸಮರ್ಥ ಅಭ್ಯರ್ಥಿ ಅಂತ ನೋಡಿದಾಗ ಜೆ ಡಿ ಎಸ್ನಿಂದ ಬಚ್ಚೇಗೌಡ್ರಿದ್ದಾರೆ ಕೆ ಪಿ ಬಚ್ಚೇಗೌಡ್ರು ಅವರಿಗೆ ಸ್ವಲ್ಪ ಏಜ್ ಆಯಿತು ಇಂದಿನ ಚಾರ್ಮನ್ನ ಅವರು ಉಳಿಸ್ಕೊಳ್ಳಲಿಲ್ಲ ಏನು ಬೈ ಎಲೆಕ್ಷನ್ ಏನಾಯ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಲೂ ಕೂಡ ಅವರು ಅಭ್ಯರ್ಥಿ ಆಗಿರಲಿಲ್ಲ ಬೇರೆಯವ್ರನ್ನ ಜೆ ಡಿ ಎಸ್ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ಲಾಗಿತ್ತು ಸೊ ಈಗ ಮತ್ತೆ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ಇನ್ನು ಕಾಂಗ್ರೆಸ್ನಲ್ಲಿ ಗೊಂದಲ ಸೇಮ್ ಗೊಂದಲ ಮುಂದುವರೆದಿದೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಸೊ ಒಂದು ಕಡೆ ಈಗಾಗಲೇ ವಿನಯ್ ಶ್ಯಾಮಿ ಹೆಸರು ಜೋರಾಗಿ ಕೇಳಿ ಇದ್ರು ಕೂಡ ಹಿಂದೆ ರಕ್ಷಾರಾಮಯ್ಯನ ಕರ್ತರಬೇಕು ಅನ್ನೋ ಒಂದು ಚರ್ಚೆ ಆಗಿತ್ತು ಆದರೆ ರಕ್ಷಾರಾಮಯ್ಯ ವರ್ಗನವರು ಜೊತೆಗೆ ಅವರು ಅಷ್ಟು ಆಸಕ್ತಿ ತೋರಿಸ್ಲಿಲ್ಲ ರಾಜಕಾರಣದಲ್ಲಿ ಸೊ ಯಾಕೋ ಏನೋ ಗೊತ್ತಿಲ್ಲ ಸೊ ಅವರ ಹೆಸರು ರೂಲ್ಡ್ ಔಟ್ ಆಯಿತು ಈಗ ಒಂದು ರೀತಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸೋಲಿಸ್ಬೇಕಂದ್ರೆ ದೊಡ್ಡ ಮಟ್ಟದ ಹವಾ ಕ್ರಿಯೇಟ್ ಮಾಡಬೇಕು ಅದು ಜನಬಲ ಆಗಿರ್ಬೋದು ಹಣಬಲ ಆಗಿರ್ಬೋದು ಹಾಗಾಗಿ ಹೇಗಾದರೂ ಮಾಡಿ ಸುಧಾಕರ್ ಸೋಲ್ಸ್ಬೇಕು ಅಂದ್ರೆ ಕೊತ್ತೂರು ಮಂಜುನಾಥ್ನ ಕರೆತರಬೇಕು ಅನ್ನೋ ಒಂದು ಮಾಡ್ತಾ ಇದೆ ಒಂದು ಟೀಮ್ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಗಾದರೂ ಮಾಡಿ ಸುಧಾಕರ್ ಅಂದ್ ಯಾಕಂದರೆ ಸಮ್ಮಿಶ್ರ ಸರ್ಕಾರವನ್ನು ಬೀಳ್ಸೋದಕ್ಕೆ ಕಾರಣಕರ್ತರ ಅಂತ ಎಲ್ಲರೂ ಕೂಡ ಸೋಲಿಸ್ಬೇಕು ಅಂದರೆ ಡಾಮಿನೇಷ್ ಅವ್ರನ್ನ ಅವ್ರಿಗಿಂತ ಹೆಚ್ಚಿನ ಡಾಮಿನೇಟ್ ಮಾಡುವಂಥ ಅಭ್ಯರ್ಥಿ ಬೇಕಾದ ಅಗತ್ಯ ಇದೆ ಹೀಗಾಗಿ ಹುಡುಕಾಟ ನಡೀತಾ ಇದೆ ಸೊ ನಾವು ಅಷ್ಟೇ ಕರ್ನಾಟಕ ಟಿ ವಿಯಿಂದ ನಾವೇನು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ವಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರ ಮಾತಲ್ಲೂ ಕೂಡ ಎಲ್ಲರ ಬಯಲ್ಲೂ ಕೂಡ ಆ ಒಂದು ಪದ ಕೇಳಿ ಇತ್ತು ಸಮರ್ಥ ಅಭ್ಯರ್ಥಿ ಬೇಕು ಕಾಂಗ್ರೆಸ್ನಿಂದ ಅಂತ ನೋಡೋಣ ಕಾಂಗ್ರೆಸ್ ಯಾರನ್ನು ಚೂಸ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ನೀನು ಕೆಲವೇ ದಿನಗಳಲ್ಲಿ ಪಟ್ಟಿ ಬಿಡುಗಡೆ ಆಗಬಹುದು ಬಹುಶಃ ಮೊದಲ ಪಟ್ಟಿಯಲ್ಲಿ ಚಿಕ್ಕಬಳ್ಳಾಪುರದ ಅಭ್ಯರ್ಥಿ ಘೋಷಣೆ ಆಗದೆ ಇರಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ವೆಯ್ಟ್ ಮಾಡೋಣ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅಂತ ಈ ಕ್ಷಣಕ್ಕೆ ಡಾಕ್ಟರ್ ಕೆ ಸುಧಾಕರ್ ತುಂಬ ಅದ್ಭುತವಾಗಿ ಇಡೀ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದ್ದಾರೆ ವೆಯ್ಟ್ ಮಾಡ ಯಾರು ಕಾಂಗ್ರೆಸ್ನಿಂದ ಆಗ್ತಾರೆ ಅಂತ